ಕರ್ನಾಟಕದಲ್ಲಿ ಅದೆಷ್ಟು ಸುದ್ದಿವಾಹಿನಿಗಳು ಮನರಂಜನಾ ವಾಹಿನಿಗಳು ತಲೆ ಎತ್ತಿರಬಹುದು ಹೇಳಿ? ಅವುಗಳಲ್ಲಿ ಎಷ್ಟು ವಾಹಿನಿಗಳು ಜನಮನ್ನಣೆ ಗಳಿಸಿರಬಹುದು? ಯಾವ ಯಾವ ಕಾರ್ಯಕ್ರಮಗಳು ಹೆಚ್ಚಿನ ಟಿಆರ್ಪಿಯನ್ನ ಗಳಿಸಿರಬಹುದು? ಅಬ್ಬಬ್ಬಾ, ಲೆಕ್ಕ ಮಾಡೋದು ದೊಡ್ಡ ತಲೆನೋವಿನ ಕೆಲಸ ಸ್ವಾಮಿ. ಈಗ್ಯಾಕೆ ಈ ಚಾನೆಲ್ಗಳ ವಿಚಾರ ಅಂತೀರಾ? ವಿಷಯ ಏನಪ್ಪಾ ಅಂದ್ರೆ, ನಿತ್ಯವೂ ನಾವು ಧಾರಾವಾಹಿಗಳಿಗಾಗಿಯೋ, ನ್ಯೂಸ್ ವೀಕ್ಷಣೆಗಾಗಿಯೋ, ಸಿನಿಮಾ ಇಲ್ಲವೇ ಹಾಡನ್ನ ಕೇಳುವ ಸಲುವಾಗಿಯೋ, ಇಲ್ಲವೇ ಇನ್ಯಾವುದೋ ಮಾಹಿತಿ ಮನರಂಜನೆ ಸಿಗಬಹುದು ಅನ್ನುವ ಸಲುವಾಗಿ ಒಂದೊಂದು ವಾಹಿನಿಗಳಿಗೆ ಸೀಮಿತವಾಗಿರ್ತೀವಿ. ಬೆಳಗ್ಗೆ ಯೋಗ ಕಾರ್ಯಕ್ರಮದ ವೀಕ್ಷಣೆ, ತದನಂತರ ಜ್ಯೋತಿಷ್ಯ ಕಾರ್ಯಕ್ರಮ, ಅದು ಮುಗಿಯುತ್ತಿದ್ದಂತೆ ನ್ಯೂಸ್ ಬುಲೆಟಿನ್ಸ್, ಮತ್ತೆ ಸಿನಿಮಾಗಳು, ಅಡುಗೆ ಕಾರ್ಯಕ್ರಮ, ಧಾರಾವಾಹಿಗಳು, ಹೀಗೆ ವಾಹಿನಿಗಳನ್ನ ಒಂದೊಂದು ಕಾರ್ಯಕ್ರಮಗಳಿಗಾಗಿ ನೆಚ್ಚಿಕೊಳ್ಳುವ ಬಹಳಷ್ಟು ಮಂದಿ ಇದ್ದಾರೆ. ಹಾಗೆ ನೋಡೋದಾದ್ರೆ ಟಿವಿಯಲ್ಲಿ ನಿತ್ಯವೂ ನ್ಯೂಸ್ ಇಲ್ಲವೇ ಇತರೆ ಯಾವುದೇ ಕಾರ್ಯಕ್ರಮಗಳನ್ನ ವೀಕ್ಷಿಸುವ ಮಂದಿಗಿಂತಲೂ ಜ್ಯೋತಿಷ್ಯ ಆಧಾರಿತವಾದ ಕಾರ್ಯಕ್ರಮಗಳನ್ನ ವೀಕ್ಷಿಸುವ ಮಂದಿಯ ಸಂಖ್ಯೆಯೇ ಹೆಚ್ಚಿನ ಪ್ರಮಾಣದಲ್ಲಿದೆಯಂತೆ. ಹೌದು, ಜನರ ನಂಬಿಕೆ, ವಿಶ್ವಾಸ, ದೇವರ ಬಗೆಗಿನ ಭಕ್ತಿ ಭಾವನೆಗಳು ಹಾಗೂ ಆಚಾರ ವಿಚಾರಗಳನ್ನೇ ಬಂಡವಾಳವನ್ನಾಗಿ ಬಳಸಿಕೊಳ್ಳುವ ಅದೆಷ್ಟೋ ಮಂದಿ ಜ್ಯೋತಿಷಿಗಳು, ಇಲ್ಲವೇ ಜ್ಯೋತಿಷಿಗಳ ಸೋಗಿನಲ್ಲಿ ಕಾಣಿಸಿಕೊಳ್ಳುವವರ ಸಂಖ್ಯೆಯಲ್ಲೂ ದಿನೇ ದಿನೇ ಏರಿಕೆ ಕಾಣುತ್ತಿದೆ. ಕ್ಯಾಮ್ರಾ ಮತ್ತು ವಿಜ್ಞಾನದ ಆವಿಷ್ಕಾರ ಇಲ್ಲದೆ ಇದ್ರೆ ಅವ್ರ ಜ್ಯೋತಿಷ್ಯ ಗೊತ್ತಿತ್ತೆ ಯಾರಿಗಾದ್ರೂ ಕ್ಯಾಮ್ರಾ ಈ ಥರ ಟೆಲಿವಿಷನ್ ಬರ್ತಂತ ಯಾವನಾದ್ರೂ ಹೇಳಿದ್ನ? ದುರಂತ ಏನಾಗಿದೆ ಅಂದರೆ, ಪ್ರಿಂಟ್ ಮಾಧ್ಯಮ ಬಿಟ್ಟರೆ ಎಲ್ಲ ಈ ರೀತಿಯ ದೂರದರ್ಶನ ಮಾಧ್ಯಮಗಳು ಇದಕ್ಕೆ ಯಾರೋ ಒಬ್ಬ ಮಾಲೀಕ ಇರ್ತಾನೆ. ಆದರೆ ವಿಜ್ಞಾನದ ಮೂಲಕ ಆವಿಷ್ಕಾರಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮಗಳು, ಅದು ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಮೌಢ್ಯವನ್ನು ಬಿತ್ತಕ್ಕಂಥ ಸಾಧನಗಳಾಗಿ ಕನ್ವರ್ಟ್ ಆಗಿದೆ. ಜ್ಯೋತಿಷಿ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನ ಅಭ್ಯಸಿಸಿದ ವ್ಯಕ್ತಿ. ವ್ಯಕ್ತಿಯೊಬ್ಬನ ಜಾತಕ ಕುಂಡಲಿಯನ್ನ ನೋಡಿ ಆತನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಾಣುವ ಪಂಡಿತ. ಅದನ್ನ ಹೊರತು ಭೂತ, ಭವಿಷ್ಯ ಹಾಗೂ ವರ್ತಮಾನವನ್ನ ಮುಖ ನೋಡಿ ಕೈಯಲ್ಲಿನ ರೇಖೆಗಳನ್ನ ಲೆಕ್ಕ ಹಾಕಿ ಇಲ್ಲವೇ ಇನ್ಯಾವುದೇ ರೀತಿಗಳನ್ನ ಅನುಸರಿಸಿ ತಿಳಿ ಹೇಳುವ ಮಂದಿಗಳನ್ನೆಲ್ಲ ಜ್ಯೋತಿಷಿಗಳು ಅನ್ನುವುದು ಸರಿಯಾದ ವಿಚಾರವೆನಿಸುವುದಿಲ್ಲ ಅನ್ನುವವರು ಇದ್ದಾರೆ. ನೀವೇ ಒಮ್ಮೆ ಯೋಚಿಸಿ ನೋಡಿ, ನಮ್ಮ ವಾಹಿನಿಗಳಲ್ಲಿ ನಿತ್ಯವೂ ಬೆಳಗಾದ್ರೆ ಸಾಕು, ಒಂದೊಂದು ವಾಹಿನಿಯಲ್ಲಿ ಒಬ್ಬೊಬ್ಬ ಜ್ಯೋತಿಷಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕೂತಿರ್ತಾರೆ. ಒಂದು ರಾಶಿಯ ಒಂದು ನಕ್ಷತ್ರದ ಬಗ್ಗೆ ಒಂದೊಂದು ವಾಹಿನಿಯಲ್ಲೂ ಒಂದೊಂದು ಬಗೆಯ ಭವಿಷ್ಯ ಹೇಳ್ತಾರೆ. ಇನ್ನು ಯಾವುದು ಶುಭ ಕಾಲ, ಯಾವುದು ಅಶುಭ ಸಮಯ ಎಂಬುದನ್ನು ಸಹ ಒಬ್ಬೊಬ್ಬ ಜ್ಯೋತಿಷಿಯು ಒಂದೊಂದು ಮಾದರಿಯಲ್ಲಿ ತಿಳಿ ಹೇಳ್ತಾರೆ. ಇದನ್ನ ಕೂಲಂಕುಷವಾಗಿ ಅರಿಯದೆಯೇ, ಹಿಂದೆ ಮುಂದೆ ಯೋಚಿಸದೆಯೇ ಒಪ್ಪಿಕೊಳ್ಳುವ ನಾವು ನೀವು ಎಲ್ಲವೂ ಜ್ಯೋತಿಷಿಗಳ ಕೈಲೇ ಇದೆ. ಅವರಾಡುವ ಮಾತೇ ಸತ್ಯ, ಅವರ ನುಡಿಯನ್ನೇ ಪಾಲಿಸಬೇಕು, ಅವರು ಹೇಳಿದಂತೆಯೇ ನಡೆದುಕೊಳ್ಳಬೇಕು ಅಂದುಕೊಳ್ತೀವಿ. ಆದರೆ ಜ್ಯೋತಿಷ್ಯದ ಅರಿವೇ ಇಲ್ಲದವರು ದುಡ್ಡಿಗಾಗಿ, ಪಬ್ಲಿಸಿಟಿಗಾಗಿ ಇದ್ದಿದ್ದು ಇಲ್ಲದ್ದು ಆದ ಮಾಹಿತಿಯನ್ನ ಸಮಾಜಕ್ಕೆ ರವಾನೆ ಮಾಡುವ ಜ್ಯೋತಿಷಿಗಳೇ ಸತ್ಯವಂತರು ಅಂದುಕೊಳ್ಳುವ ನಾವು ಅದೆಂತಹ ಪ್ರಜ್ಞಾವಂತರಾಗಿರಬೇಡ ಹೇಳಿ? ಕಾಕತಾಳೀಯವಾಗಿ ನಿಜವಾಗುವ ಸನ್ನಿವೇಶಗಳನ್ನೇ ನಿಜವೆಂಬ ಭ್ರಮಾಲೋಕವನ್ನೇ ನಮ್ಮ ಸುತ್ತಲೂ ಹೆಣೆದು ಬಿಡುವ ನಾವು ಅದೆಷ್ಟು ಬುದ್ಧಿವಂತರಾಗಿರಬೇಡ ಚಿಂತಿಸಿ. ಇದು ನಿಜವಾಗಲು ಸಾಧ್ಯವಿಲ್ಲವೆಂಬುದು ನಮಗೆ ತಿಳಿದಿದ್ರು ಹಾಳಾದ್ ನಮ್ ಬುದ್ಧಿ ಅದ್ಯಾಕೆ ಹೀಗಾಡುತ್ತೋ ಗೊತ್ತಾಗಲ್ಲ ನೋಡಿ. ನಿಜ ಹೇಳಬೇಕಾದ್ರೆ ಟಿವಿಯಲ್ಲಿ ನಿತ್ಯವೂ ಕಾಣಿಸಿಕೊಳ್ಳುವ ಜ್ಯೋತಿಷಿಗಳು, ಗುರುಗಳು, ಅಪ್ಪಾಜಿಗಳು ತಾವಾಡುವ ಮಾತುಗಳಿಂದಲೇ ಎಲ್ಲರನ್ನೂ ಮೋಡಿ ಮಾಡುವ ಚಾಣಾಕ್ಷರಾಗಿರ್ತಾರೆ.
ಇದಕ್ಕೆ ತಾಳ ಹಾಕುವಂತೆ ಟಿಆರ್ಪಿ ಎಂಬ ಪಟ್ಟಿಯನ್ನ ಕಣ್ಣಿಗೆ ಕಟ್ಟಿಕೊಂಡಿರುವ ಮಾಧ್ಯಮಗಳು ಸತ್ಯವೋ ಸುಳ್ಳೋ ಏನೋ ಒಂದೋ, ಒಟ್ನಲ್ಲಿ ಜನ ತಮ್ಮ ವಾಹಿನಿಯನ್ನ ವೀಕ್ಷಿಸಬೇಕಷ್ಟೇ ಅನ್ನುವ ನಿಯಮವನ್ನೇ ಪಾಲಿಸ್ತಿರ್ತಾರೆ. ನನಗೆ ಗೊತ್ತಿದೆ, ಸಾಕಷ್ಟು ಮಂದಿ ಜ್ಯೋತಿಷ್ಯ ಹೇಳೋರು ಅವ್ರ ಜ್ಯೋತಿಷ್ಯವೇ ಗೊತ್ತಿಲ್ಲ ಅವ್ರಿಗೆ. ಅರಳಿ ಮರದ ಜೊತೆಯಲ್ಲಿ ಗಿಳಿ ಶಾಸ್ತ್ರ ಹೇಳ್ಕೊಂಡು ಕೂತಿದ್ದವರು, ಅಸ್ತ ಮುದ್ರೆ ಹಾಕೊಂಡು ಕೂತಿದ್ದವರು, ಚಾನಲ್ಗಳು ಬಂದ ತಕ್ಷಣ ಕೋಟ್ಯಾಧಿಪತಿಗಳು ಹೆಂಗಾಗಿದ್ದಾರೆ ಅವರು. ಆಮೇಲೆ ಜನರಲ್ಲಿ ಎಲ್ಲೂ ಪ್ರಶ್ನೆ ಮಾಡೋ ಗುಣ ಇರಲ್ವೋ, ವೈಚಾರಿಕವಾಗಿ ಆಲೋಚನೆ ಮಾಡೋ ಗುಣ ಇರಲ್ವೋ, ನಂಬ್ತಾ ಹೋಗ್ತಾರೆ. ಅವ್ರು ನಂಬ್ತಾರೆ ಅಂದಾಗ ವಿಜ್ಞಾನದ ಆವಿಷ್ಕಾರಗಳಾದ ಮಾಧ್ಯಮಗಳಿಂದ ಅಜ್ಞಾನ ಬೆರೆಸಲಿಕ್ಕೆ ಸಾಧ್ಯತೆ ಆಗ್ತಾ ಇದೆಯಲ್ಲ. ಇದು ನಿಜಕ್ಕೂ ಈ ದೇಶದಲ್ಲಿ ನಡೀತಕ್ಕಂಥ ದುರಂತ ಇದು. ಇನ್ನು ಪ್ರಪಂಚ ಮುಳುಗಿ ಹೋಗುತ್ತದೆ ಎಂದು ಹೇಳಿದ ಕೆಲ ಮಹಾನುಭಾವರು ಯುಗಾದಿಯ ದಿನವೇ ಇಡೀ ವರ್ಷದ ಭವಿಷ್ಯ ಯಾರಿಗೆ ಹೇಗಿದೆ ಎಂದು ಹೇಳ್ತಾರೆ. ತಮಾಷೆ ಅಂದರೆ ಇವೆರಡನ್ನು ಕಣ್ಮುಚ್ಚಿ ಲೈವ್ನಲ್ಲಿ ಪ್ರಸಾರ ಮಾಡುವ ಹೊಣೆ ಹೊತ್ತಿರೋದು ನಮ್ಮ ಮಾಧ್ಯಮಗಳು. ಜಗತ್ತೇ ನಾಶವಾದ ಮೇಲೆ ಭವಿಷ್ಯವನ್ನ ಹೇಳ್ತಾ ಕೂರೋದೇಕೆ ಎಂದು ಚಾನೆಲ್ನವರು ಸಹ ಒಂದ್ ಮಾತನ್ನು ಪ್ರಶ್ನಿಸೋದಿಲ್ಲ ನೋಡಿ. ನೋಡುವ ವೀಕ್ಷಕರಿಗೂ ಅದು ಹೊಳೆಯೋದಿಲ್ಲ. ಇನ್ನು ಈ ನಡುವೆಯೇ ಟಿವಿ ಜ್ಯೋತಿಷಿಗಳ ವಿಭಿನ್ನ ಅವತಾರಗಳ ಬಗ್ಗೆ ಹೇಳದಿರಲು ಸಾಧ್ಯವೇ ಇಲ್ಲ ಬಿಡಿ. ಬೆಳ್ಳಂಬೆಳಗ್ಗೆ ಟಿವಿ ಆನ್ ಮಾಡಿ ಯಾವುದೇ ಚಾನೆಲ್ ಹಾಕಿದ್ರು ಕಣ್ಣಿಗೆ ಬೀಳೋದು ಹಳೆ ಕಾಲದ ಝರಿ ಬಟ್ಟೆಯನ್ನುಟ್ಟು ಮುಖ ತುಂಬಾ ಮೇಕಪ್, ಹಣೆ ತುಂಬುವಂತಹ ದೊಡ್ಡ ನಾಮ, ಕೈ ಹಾಗೂ ಕುತ್ತಿಗೆ ತುಂಬಾ ಚಿನ್ನವೋ ಚಿನ್ನ ಲೇಪಿತವಾದ ಆಭರಣಗಳೋ, ಕೈಯಲ್ಲಿನ 10 ಬೆರಳುಗಳಲ್ಲಿ 12 ಉಂಗುರಗಳು, ಇನ್ನು ಬಾಯಿ ಬಿಟ್ಟರೆ ಸಾಕು ಭಯ ಬೀಳಿಸುವ ಅವತಾರವಂತೂ ಜನರ ನಂಬಿಕೆಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತವೆ. ಅಲ್ಲ ಇದೇನ್ ಸ್ವಾಮಿ, ಕಾಲ ಬದಲಾವಣೆಯನ್ನ ಕಾಣುತ್ತಿದ್ದಂತೆ ತಾವು ಬದಲಾಗಿ ಮಾಡರ್ನ್ ಜ್ಯೋತಿಷಿಗಳಾಗಿರೋದ? ಅಂದು ಜ್ಯೋತಿಷ್ಯವನ್ನರಿಯಲು ಕವಡೆಗಳನ್ನ ಬಳಕೆ ಮಾಡುತ್ತಿದ್ದರೆ ಈಗ ಬಿಡಿ, ಎಲ್ಲವೂ ಹೈಫೈ ಆಗಿ ಕವಡೆಯ ಬದಲು ಲ್ಯಾಪ್ಟಾಪ್ ಬಳಕೆ ಶುರುವಾಗಿದೆ. ಇದರಿಂದ ಏನ್ ಪ್ರಯೋಜನ? ಅದರೊಳಗೂ ಇರೋದು ಅದೇ 12 ಮನೆ ಕುಂಡಲಿ ಮಾತ್ರ. ಇಡೀ ಊರಲ್ಲಿ 12 ಮನೆ ಇದ್ದ ಕಾಲ ಹೋಗಿ ಒಂದು ಬೀದಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ 108 ಮನೆಗಳು ಆದ್ರೂ ಜ್ಯೋತಿಷಿಗಳ ಕುಂಡಲಿ ಮಾತ್ರ ಬದಲಾಗಲಿಲ್ಲ ನೋಡಿ. ಹೀಗೆ ಟಿವಿಯಲ್ಲಿ ಪ್ರಸಾರವಾಗುವ ಜ್ಯೋತಿಷ್ಯ ಆಧಾರಿತ ಕಾರ್ಯಕ್ರಮಗಳು ದಿನೇ ದಿನೇ ಜನರ ಆಚಾರ ನಂಬಿಕೆ ಭಾವನೆಗಳ ಜೊತೆ ಆಟವಾಡ್ತಾ ಇವೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಈ ಹಿಂದೆ ಭಾರಿ ಪ್ರತಿಭಟನೆ ನಡೆದಿದ್ದು ಪರ ಹಾಗೂ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಆದರೆ ಇಂತಹ ಟಿವಿ ಕಾರ್ಯಕ್ರಮಗಳನ್ನ ನಿಷೇಧಿಸುವಂತೆ ಸಾಯಿ ಲೋಕ ಕಲ್ಯಾಣ ಸಂಸ್ಥಾ ಎಂಬ ಎನ್ಜಿಒ ದೆಹಲಿಯಲ್ಲಿ ಹಾಕಿದ್ದ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕರಿಸಿತ್ತು. ನಿಜವಾಗಿಯೂ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತ ಮಂದಿಯಾದರೆ ಅಂತಹವರು ಟಿವಿಯಲ್ಲಿ ತಮ್ಮ ಪ್ರತಿಭೆಯ ಪ್ರದರ್ಶನವನ್ನ ಮಾಡಲು ಬಯಸೋರಾಗಿರೋದಿಲ್ಲ. ಬದಲಾಗಿ ತಾವು ಕಲಿತ ಶಾಸ್ತ್ರದಿಂದ ಜನರಿಗೆ ಸಮಾಜಕ್ಕೆ ಒಳಿತಾಗ ಬಯಸುತ್ತಾರೆ. ಮಾಧ್ಯಮಗಳ ಜೊತೆ ಕೈಜೋಡಿಸಿ ಇಲ್ಲಸಲ್ಲದ ಕತೆಗಳನ್ನ ಹೆಣೆದು ಜನರನ್ನ ಭಯಭೀತರನ್ನಾಗಿಸುವ ಶಾಸ್ತ್ರವನ್ನು ಭವಿಷ್ಯವನ್ನು ನುಡಿಯೋದಿಲ್ಲ. ಈ ಬಗ್ಗೆ ಸಮಾಜ ಎಚ್ಚೆತ್ತುಕೊಳ್ಳಬೇಕಿದೆ. ಟಿವಿಯಲ್ಲಿ ಬರುವ ಸರ್ವಾಲಂಕಾರ ಭೂಷಿತ ಜ್ಯೋತಿಷಿಗಳಿಗೆ ತಮ್ಮದೇ ಭವಿಷ್ಯ ಗೊತ್ತಿಲ್ಲದಿರುವಾಗ ಉಳಿದವರ ಭವಿಷ್ಯವನ್ನ ದುಡಿಯೋದು ಸಾಧ್ಯವೇ ಎಂಬ ಪ್ರಶ್ನೆಯನ್ನ ತಮಗೆ ತಾವೇ ಕೇಳಿಕೊಳ್ಳಬೇಕಿದೆ. ಜ್ಯೋತಿಷ್ಯವನ್ನ ನಂಬಬಹುದು, ಆದರೆ ಇಂತಹ ಜ್ಯೋತಿಷಿಗಳನ್ನ ಮಾತ್ರ ಸುಖ ಸುಮ್ಮನೆ ನಂಬ ಹೊರಟರೆ ಆಪತ್ತು ಕಟ್ಟಿಟ್ಟ ಬುತ್ತಿ.